ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಆರೋಗ್ಯ ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು ಚಿಕಿತ್ಸೆಗಾಗಿ. ಇವತ್ತು ಅವರ ಚಿಕಿತ್ಸೆ ಪೂರ್ಣವಾಗಿದೆ. ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಗಿದಿದೆ. ಈಗ ಅವ್ರನ್ನ ವಾರ್ಡ್ಗೆ ಕೂಡ ಶಿಫ್ಟ್ ಮಾಡಿದ್ದಾರೆ. 2-3 ದಿನ ಅವರು ಅಲ್ಲೇ ವಿಶ್ರಾಂತಿಯನ್ನು ಪಡೆದುಕೊಳ್ತಾರೆ. ಆ ನಂತರದಲ್ಲಿ ಅಂದರೆ ಮಾರ್ಚ್ 24 ಡಿಸ್ಚಾರ್ಜ್ ಆಗಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆಪರೇಷನ್ ಹಿನ್ನೆಲೆಯಲ್ಲಿ ಚೆನ್ನೈನ ಆಸ್ಪತ್ರೆಗೆ ತೆರಳಿದ್ರು. ಅಲ್ಲಿ ಅವರು ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಆಪರೇಷನ್ ಕೂಡ ಪೂರ್ಣವಾಗಿದೆ. ಅವರನ್ನ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. 2-3 ದಿನಗಳಲ್ಲಿ ಅವರು ವಿಶ್ರಾಂತಿಯನ್ನ ಆಸ್ಪತ್ರೆಯಲ್ಲೇ ಪಡೆಯಲಿದ್ದಾರೆ. ಆ ನಂತರ ವೈದ್ಯರ ಸಲಹೆಯಂತೆ ಸಹಜವಾಗಿ ಅವರು ಹೇಳಿದ್ದಾರಂತೆ, ಮಾರ್ಚ್ 24 ಡಿಸ್ಚಾರ್ಜ್ ಮಾಡ್ತೀವಿ ಅಂತ. ಹಾಗಾಗಿ ಕುಮಾರಸ್ವಾಮಿ ಅವರು ಮಾರ್ಚ್ 24 ಡಿಸ್ಚಾರ್ಜ್ ಆಗಿ ರಾಜ್ಯಕ್ಕೆ ವಾಪಸ್ ಬರಲಿದ್ದಾರೆ. ಆ ನಂತರದಲ್ಲಿ ಮನೆಯಲ್ಲಿ ಒಂದಷ್ಟು ದಿನಗಳ ಕಾಲ ವಿಶ್ರಾಂತಿ ಪಡೆದು ನಂತರ ರಾಜಕೀಯ ಚಟುವಟಿಕೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಅದಕ್ಕೂ ಮುಂಚಿತವಾಗಿ ಅವರು ಸುದ್ದಿಗೋಷ್ಠಿ ನಡೆಸಿ ಒಂದಷ್ಟು ಬೆಳವಣಿಗೆಗಳ ಕುರಿತಾಗಿ ಕೂಡ ಮಾತನಾಡಿದರು. ಬೇಗ ಚೇತರಿಕೆ ಕಂಡು ಡಿಸ್ಚಾರ್ಜ್ ಆಗಿ ಬರಲಿ, ಅವರ ಆಪರೇಷನ್ ಸಕ್ಸಸ್ ಆಗಲಿ ಅಂತ ಅವರ ಅಭಿಮಾನಿಗಳು ಬೆಂಬಲಿಗರು ಅವರಿಗಾಗಿ ದೇವಸ್ಥಾನಗಳಲ್ಲೂ ಕೂಡ ಪ್ರಾರ್ಥನೆಯನ್ನು ನಡೆಸಿದರು. ಈಗ ಆಪರೇಷನ್ ಪೂರ್ಣವಾಗಿದೆ. ಆಸ್ಪತ್ರೆಯಲ್ಲೇ ಅವರು ಇನ್ನೆರಡು-ಮೂರು ದಿನಗಳ ಕಾಲ ವಿಶ್ರಾಂತಿಯನ್ನು ಪಡೆಯಲಿದ್ದಾರೆ. ನಂತರ 24 ಡಿಸ್ಚಾರ್ಜ್ ಆಗಿ ರಾಜ್ಯಕ್ಕೆ ಮರಳುತ್ತಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ.